ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಚಿಕ್ಕಿ ರೂಡ್ ಆಗಿ ಮಾತಾಡಿದ್ರು? ಪಾಪ ಸೀತಾ ರಕ್ತ ಕೊಟ್ಟು ರಾಮಜೀವ ಉಳಿಸಿದ್ದಾರೆ, ಅವ್ರಿಗೆ ಈ ತರ ಅವಮಾನ ಆಯ್ತಲ್ಲ. ರಾಮ್, ನಿನಗಿದೆಲ್ಲ ಗೊತ್ತಾಗ್ತಿದೆಯೇನೋ? ನಿನ್ ಸೀತಂಗಿಲ್ಲ ಅವಮಾನ ಆಗ್ತಿದೆ ಕಣೋ. ಈ ಸೀತಾ ನಿನ್ಗೇನು ಅನ್ನೋದನ್ನ ಈ ಜಗತ್ತಿಗೆ ತೋರಿಸ್ಬೇಕು. ಈ ತರ ಅವಮಾನ ಮಾಡೋರು ಬಾಯಿ ಮುಚ್ಚಿಸ್ಬೇಕಣು. ಎದ್ದಳು ಶ್ರೀರಾಮ್ ದೇಸಾಯಿ ಎಲ್ಲಿದ್ದಾರೆ? ಅವ್ರ ICU ಅಲ್ಲಿ ಇದ್ದಾರೆ, ಸ್ಟ್ರೇಟ್ ಹೋಗಿ ಲೆಫ್ಟ್ ತಗೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಸಾರಿ. ಓಕೆ. ನಾನೇ ರಾಮ್ಗೆ ಅರ್ಜೆಂಟ್ ಮಾಡಿಬಿಟ್ಟೆ ಅಂತ ಅನ್ಸುತ್ತೆ. 24 ಗಂಟೆ ಒಳಗಡೆ ಸೀತಾ ಹತ್ರ ಹೋಗಿ ನೀನು ಮಾತಾಡದೆ ಇದ್ರೆ ನಾನೇ ಅವ್ರ ಮನೆಗೆ ಹೋಗಿ ಹೆಣ್ಣು ಕೇಳ್ತೀನಿ ಅಂತ ಕಂಡೀಷನ್ ಹಾಕಿದೆ, ಪ್ರೆಷರ್ ಕೊಟ್ಬಿಟ್ಟೆ. ಅದು ಏನಾಯ್ತು? ಏನು ಮಾತಾಡಿದ್ರು? ರಾಮ ಯಾಕೆ ಒಪ್ಪೆ ನೋಡ್ಕೊಂಡು ಹೋದ? ಸೋರಿ, ಯಾಕೆ ಒಬ್ನೇ ಕೂತಿದ್ಯಾ? ಶೋಕ, ನಾನು ಸೀತನ್ ನೋಡ್ಬೇಕಲ್ಲ. ಸೀತಾನ? ಯಾಕೆ? ರಾಮ ಒದ್ದಾಡ್ತಿರೋದ್ ನೋಡಿದ್ರೆ ಅವನೇನೋ ಹೇಳಬೇಕು ಅನ್ನಿಸ್ತಾ ಇದೆ. ಅವನ ಕನವರಿಕೆಗೆ ಸೀತಾ ಒಬ್ಬಳೆ ಉತ್ತರ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಈ ಆಕ್ಸಿಡೆಂಟ್ ಆಗೋದಕ್ಕೂ ಮುಂಚೆ ಅವಳ ಜೊತೆನೆ ಅವನು ಮಾತಾಡಿರೋದು ಕೊನೆ ಸರಿ. ನಿಜ ಸೋರಿ, ಅಲ್ಲಿ ಏನಾಯ್ತು ಅಂತ ಗೊತ್ತಾದ್ರೆ ಹೆಲ್ಪ್ ಆಗತ್ತೆ. ಸರಿ, ನಾನು ಸೀತೆ ಜೊತೆ ಮಾತಾಡಕ್ಕೆ ವ್ಯವಸ್ಥೆ ಮಾಡ್ತೀನಿ. ಅದಷ್ಟು ಬೇಗ ಬಂದು ನೋಡಕ್ಕೆ ಹೇಳು. ನನ್ನ ಮಗನಿಗೋಸ್ಕರ ನಾನೇನು ಬೇಕಾದ್ರೂ ಮಾಡ್ತಿದ್ದೆ. ಅವನ ಆರೋಗ್ಯ ಮುಖ್ಯ. ಮಾತಾಡು ಸೋರಿ, ನೀನು ಮಾತಾಡೋದ್ರಿಂದ ಅಲ್ಲಿ ಏನಾಯಿತು ಅಂತ ಗೊತ್ತಾಗತ್ತೆ. ಸೀತಾರಾಮಗೆ ಹತ್ರ ಆದರೆ ಅವನ ಕಂಡೀಷನು ಸುಧಾರಿಸುತ್ತೆ, ಎಲ್ಲ ಸಾಲ್ವ್ ಆಗುತ್ತೆ. ಒಪ್ಪೋದು ಬೆಸ್ಟ್. ಶ್ರೀರಾಮ್ ದೇಸಾಯಿ ಇಲ್ಲೇ ಇರೋದ? ಹೌದು. ನೀವು? ಚಾಂದನಿ. ನೀನೇನಿಲ್ಲಿ? ಹಾಯ್ ಚಿಕ್ಕಿ, ಹೌ ಆರ್ ಯು? ರಾಮ್ ಬಗ್ಗೆ ನ್ಯೂಸ್ ಕೇಳಿ ಬಂದೆ. ಹೌ ಇಸ್ ಹೀ? ಅಕ್ಕ, ಯಾರಿವರು? ಆಮೇಲೆ ತಿಳಿಸ್ತೀನಿ.
ನೀ ಹೊರಡ್ಬೇಕು ಅಂದ್ಯಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಮನೆಗೆ ಹೋಗ. ನೀನ್ ಯಾಕೆ ಬರೋಕ್ ಹೋದೆ? ಚಿಕ್ಕಿ, ನಾನ್ ರಾಮ್ಗೋಸ್ಕರ ಬಂದೆ. ಇಷ್ಟೇ ಆದ್ರೂ ರಾಮ್ ಮತ್ತೆ ನಾನು ಒಂದ್ ಕಾಲದಲ್ಲಿ ಐ ವಾಂಟ್ ಟು ಸೀ ಹಿಮ್ ಚಿಕ್ಕಿ, ಪ್ಲೀಸ್ ಒಂದೇ ಒಂದ್ಸಲ. ರಾಮ್ನ ನೋಡೋ ಅವಶ್ಯಕತೆ ಇಲ್ಲ, ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ಗೆ ಮಾತ್ರ ಎಂಟ್ರಿ. ಇದು ಭಾರ್ಗವಿ ಚಿಕ್ಕಿಯವರೇ ಆರ್ಡರ್ ಕೊಟ್ಟಿರೋದು, ಅಂಡರ್ಸ್ಟ್ಯಾಂಡ್? ನೀವು ಎಲ್ಲಿಂದ ಬಂದಿದ್ದೀರೋ ಅಲ್ಲಿಗೆ ಹೋಗಿ, ವಾಪಸ್ ಬರೋ ಅವಶ್ಯಕತೆ ಇಲ್ಲ. ಕುಮಾನ್ ಅಶೋಕ್, ನನ್ ಯಾರು ಅಂತ ಗೊತ್ತೇ ಇಲ್ಲ ಅನ್ನೋ ತರ ಮಾತಾಡ್ತಿದೀಯಲ್ಲ. ನಾನು ನನ್ ರಾಮ್ನ ನೋಡೋದಕ್ಕೆ ಬಂದಿದ್ದೀನಿ, ಜಸ್ಟ್ ಒಂದೇ ಒಂದ್ಸಲ ನೋಡ್ಬಿಟ್ಟು ಹೊರಟೋಗ್ತೀನಿ, ಟ್ರಸ್ಟ್ ಮೀ. ಅವನಿಗೆ ಹೀಗಾಗಿದೆ ಅಂತ ನ್ಯೂಸ್ ಕೇಳಿ ಗಾಬರಿಯಾಗಿ ಬಂದೆ. ನೋ ಮೀನ್ಸ್ ನೋ. ಅಶೋಕ್, ಅಪ್ಪು ಕನ್ವರಿಸ್ತಾ ಇದ್ನಲ್ಲ, ಇಟ್ ಮಸ್ಟ್ ಬಿ ಹರ್. ಮೂರು ವರ್ಷದಿಂದ ಇವಳಿಗೋಸ್ಕರ ಕಾಯ್ತಾ ಇದ್ದ, ಈಗ ಇವಳು ಬಂದಿದ್ದಾಳೆ. ಇವಳನ್ನು ನೋಡಿದ್ರೆ ಹಿ ಮೈಟ್ ರಿಕವರ್ ಫಾಸ್ಟ್. ಚಾಂದಿನಿ, ನೀ ಹೋಗು. ಥ್ಯಾಂಕ್ಸ್ ಚಿಕ್ಕಿ. ಚಿಕ್ಕಿ, ಯಾಕೆ ಹೀಗೆ ಮಾಡಿದ್ರಿ? ಅಲ್ಲ, ಆ ಚಾಂದಿನಿ ಬಗ್ಗೆ ಎಲ್ಲ ಗೊತ್ತಿದ್ದು ಕೂಡ ಇವಳನ್ನು ಒಳಗಡೆ ಯಾಕೆ ಕಳಿಸಿದ್ರಿ? ಯಾಕೆ? ಅವಳು ರಾಮ್ಗೆ ಎಷ್ಟು ಬೇಕಾದವಳು ಅಂತ ಗೊತ್ತಿರೋದಕ್ಕೆ ಒಳಗೆ ಕಳಿಸಿದ್ದು. ಇಲ್ಲ ಚಿಕ್ಕಿ, ಚಾಂದಿನಿ ಅನ್ನೋ ಚಾಪ್ಟರು ರಾಮ್ ಲೈಫಲ್ಲಿ ಕ್ಲೋಸ್ ಆಗಿದೆ. ಈಗ ರಾಮ್ ಏನಾದರೂ ಚಾಂದಿನಿ ನೋಡಿದ್ರೆ ಅವ್ನು ಡಿಸ್ಟರ್ಬ್ ಆಗ್ತಾನೆ ಹೊರತು ಸುಧಾರಿಸ್ಕೊಳ್ಳಲ್ಲ. ಇನ್ಫ್ಯಾಕ್ಟ್, ಅವ್ನು ಕನ್ವರ್ಸ್ತಾ ಇರೋದು ಚಾಂದಿನಿಗೋಸ್ಕರ ಅಲ್ಲ, ಮತ್ತಾರಿಗೋಸ್ಕರ? ಹೇಳು ಅಶೋಕ್, ಯಾರಿಗೋಸ್ಕರ? ಸೀತಾ ಅಂತ ಹೇಗೆ ಹೇಳಿ? ಅಶೋಕ್, ರಾಮ್ಗೆ ಏನ್ ಒಳ್ಳೇದು ಏನ್ ಕೆಟ್ಟದು ಅಂತ ನನಗೂ ಚೆನ್ನಾಗಿ ಗೊತ್ತು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.